ಅವರು ಹೀಗೆ ಒಂದು ಹುಡುಗನ ಕಳಿಸ್ಬಿಟ್ಟು ನಾವು ತೀರ್ಕೊಂಡ್ರಂತೆ ಆಕ್ಸಿಡೆಂಟ್ ಅಲ್ಲಿ. ಟೈರ್ ಬಸ್ಟ್ ಆದ್ಕೂ ಅವನಿಗೆ ಕಂಟ್ರೋಲ್ ತಪ್ಪಿ ಹೋಯ್ತು, ಇವ್ರ ಕಡೆ ಬಂದ್ಬಿಟ್ರು. ಬಂದು ಇವ್ರ ಮೇಲೆ, ಯಾಕಂದ್ರೆ ತಪ್ಪಲಿಕ್ಕೆ ಚಾನ್ಸೇ ಇಲ್ಲ, ಇವ್ರ ಮೇಯ್ನ್ ಪೇಜಲ್ಲಿ ಕಾಳಿಂದ ನಾವು ಇನ್ನೂ ಇಲ್ಲ ಅಂತ. ಎಷ್ಟು ಜನ ಊಟ ಬಿಟ್ಟಿದ್ದಾರೆ, ಯಕ್ಷಗಾನ ಬಿಟ್ಟಿದ್ದಾರೆ ನೋಡು. ನಾಗಶ್ರೀ ನೋಡಿ ಕಾಲಮಿತಿ ಎಷ್ಟು ಅವರು ಸೆಟ್ ಮಾಡಿದ್ದಾರೆ ಅಂದರೆ, ನಾಗಶ್ರೀಯನ್ನು ನೀವು ಇಡೀ ರಾತ್ರಿಯೂ ಆಡ್ಬೋದು, 5 ಗಂಟೆಗೂ ಆಡ್ಬೋದು, 4 ಗಂಟೆಗೂ ಮಾಡ್ಬೋದು, 3 ಗಂಟೆಗಳು ನಾಗಶ್ರೀ ಮುಗಿಸ್ಬೋದು. ಶ್ರೀ ಅಂತ ಬಂದ್ರೆ ಹೋಗಿ ನಾವಡ್ರದ್ದು ಇರ್ಬೇಕು ಬಹುಶಃ. ಫಸ್ಟ್ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ತರಲಿಕ್ಕೆ ನಾನು ರಾಮಣ್ಣನ ಹೋಗಿ ಅವ್ರ ಬಾಡಿ ತಗೊಂಡು ಹೊರಬಂದು ಕಡೆಗೆ ಮಣಿಪಾಲ ಐ ಸಿ ಯಲ್ಲಿ ಇಡ್ತು. ರಾತ್ರಿ ತನ್ನ ಹೆಂಡತಿ ಮಕ್ಕಳು ಮನೆ ಸಲಕ ಮಾಡ ಇಷ್ಟೇ ಅವ್ರ ಪ್ರಪಂಚ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅವರು ತೀರಿಕೊಂಡ ದಿನ ನೀವೆಲ್ಲಿದ್ರಿ ಸರ್? ಆ ಗಳಿಗೆ ಹೆಂಗಿತ್ತು ನಿಮಗೆ? ಅವರು ಸಾಗರದ ಆಟ ಮುಗಿಸಿ ಮನೆಗೆ ಬಂದಿದ್ದರು. ನಾನು ಮುಂಚೆ ಯಾವುದೊಂದು ಸಣ್ಣ ಪ್ರೋಗ್ರಾಮ್ ಇತ್ತು, ನಾನು ಮನೆಗೆ ಬಂದಿದ್ದೆ. ನಮ್ಮೂರಲ್ಲಿ ರಾಜಾರಾಮ್ ಬಸ್ ಅಂತ ಒಂದು ಇದೆ, ಅಂದರೆ ಇವರು ಪಳ್ಳಿ ಸೋಮನಾಥ ಹೆಗಡೆಯವರು ತಮ್ಮವರು ಶ್ರೀನಿವಾಸ ಹೆಗಡೆಯವ್ರದ್ದು. ಅದರಲ್ಲಿ ಒಬ್ಬರು ರೈ ಅಂತ ನಮ್ಮ ಕಾಲೇಜ್ ನೋಡ್ರು ಪರಮ ಭಕ್ತ. ಅಲ್ಲಿ ಎಲ್ಲರೂ ಯಕ್ಷಗಾನ ಗೊತ್ತಿದ್ದರು ಪೂರ ನಾವಡ್ರ ಭಕ್ತರೇ ಬಿಡಿ. ಅದರಲ್ಲಿ ಈ ಕಡೆ ಅಂತೂ ಯಾರು ಅವ್ರ ಬಗ್ಗೆ ನಾವಡ್ರ ಪದ್ಯ ಸರಿ ಇಲ್ಲ. ಈಗಾದರೂ ಎಲ್ಲರೂ ಒಂದು 10% ಆ ಕಡೆ ಈ ಕಡೆ ಇರ್ತದೆ. ಆವಾಗ ಯಕ್ಷಗಾನ ಪದ್ಯ ಅಂದರೆ ನಾವಡ್ರ, ಅದು ನಂಬರ್ ಒನ್, ಅದು ಟೋಕನ್ ನಂಬರ್ ಒನ್ ಅದು, ಅದು ಮತ್ತೆ ಫಿಕ್ಸ್ ಅದು. ಅವರು ಹೀಗೆ ಒಂದು ಹುಡುಗನ ಕಳಿಸ್ಬಿಟ್ಟು ನಾವಡ್ರು ತೀರ್ಕೊಂಡ್ರಂತೆ ಆಕ್ಸಿಡೆಂಟಲ್ಲಿ. ಹುಚ್ಚಿ ಏನು ಹುಚ್ಚಿ ಹೇಳ್ತೀರಂದ್ರೆ ಅದು ಇಲ್ಲ ಇಲ್ಲ ಅಂತ ಹೇಳಿ ನನಗೆ ನಂಬಿಕೆ ಆಗಿಲ್ಲ. ತಲೆಗಿಟ್ಟೋಯ್ತು, ಸೀದಾ ರಾಮಣ್ಣ ಮನೆ ಬಂದಿರ್ತೀವಿ, ಅದು ಫೋನ್ ಇಲ್ಲಲ್ಲ. ಸೀದಾ ರಾಮಣ್ಣ ಮನೆಗೆ ಹೋದೆ. ರಾಮಣ್ಣ ಮನೆಗೆ ಹೋಗಿ ರಾಮಣ್ಣ ಏನೇನು ನಾವು ಆಕ್ಸಿಡೆಂಟ್ ಆಯಿತು. ಅಚ್ಚಾ ಏ ಅಲ್ಲದ ಹೇಳ್ಬಿಡ, ಈಗ ಬೆಳಿಗ್ಗೆ ಎಲ್ಲ ಹೊಟ್ಟೆ ಬಂದಿತ್ತು, ಅವ್ರು ಸಾಗರ ಆಟ ಎಲ್ಲ ಮುಗಿಸಿ ಬಂದವ್ರು ಹೊಟ್ಟೆಗೆ ಬಂದಿತ್ತು. ಅವರು ಮನೆಗೆ ಬಂದು ಅಲ್ಲಿಂದ ಮನೆ ಕಟ್ಟಲಿ ಸ್ಟಾರ್ಟ್ ಮಾಡಿದಾರಲ್ಲ, ಕರ್ಮಾಳ ಉದಯ ಶೆಟ್ಟರ್ ಅಂತ ಇದ್ದಾರೆ ಅವರು. ನೋಡ್ರಿ ಸ್ವಲ್ಪ ನಾನು ಅಮೌಂಟ್ ಕೊಡ್ತೇನೆ ಅಂದರೆ ಅವ್ರು ಯಾರ್ದು ಕೇಳೋದಿಲ್ಲ. ಅವರು ಬೇಕಾದರೆ ಅದು ಮನೆ ಹಾಗೆ ಇದ್ರೆ ಇರಲಿ, ಯಾರ್ದು ದುಡ್ಡು ಕೇಳೋರು ಭಯಂಕರ ಸ್ವಾಭಿಮಾನಿಯವರು, ಯಾರ್ದು ಒಂದು 10 ಪೈಸೆ ಕೇಳೋದಿಲ್ಲ. ಅವ್ರು ಕೇಳೋದಾದರೆ ಆವಾಗಲೇ ಸ್ವಂತ ಹೆಲಿಕಾಪ್ಟರ್ ತಗೋತಾಯಿದ್ರು ಆ ಕಾಲ. ಅಲ್ಲೆಲ್ಲ ಉದ್ದೇಶ ಇಟ್ಟರು ನನಗೆ, ನಾನು ಸ್ವಲ್ಪ ಅಮೌಂಟ್ ಕೊಡ್ತೇನೆ ಅವ್ರಿಗೆ ಬಂದು ತಗೊಂಡೋಗಿ ಅಂತ ಹೇಳಿದ್ರೆ ಅಂತ. ಅವ್ರು ಭಾರೀ ಸ್ನೇಹಿತರು ಅವರು, ಉದ್ದೇಶ ಇಟ್ಟರು. ಅವರೆಲ್ಲ ಇವರು ಬಾಂಬೆಗೆ ಹೋದರೆ ಇವ್ರ ಜೊತೆಯಲ್ಲೇ ಒಂದು 10-15 ದಿವಸ ಇವ್ರ ರೂಮಲ್ಲೇ ಬಿದ್ದು ಹೊಡ್ತಾಯಿದ್ರು. 8-8 ಬಾರ್ ಓನರ್ಗಳು ಇವ್ರ ಜೊತೆಯಲ್ಲಿ, ಇವರೇ ಬೈತಾಯಿದ್ರು ನಿಮಗೇನು ದಂಧೆಗಿಂದೆ ಎಲ್ಲ ಹೋಗಿ, ಅಯ್ಯೋ ನೀವು ಎಲ್ಲೆಲ್ಲಿ ಸಭೆಗಿದೆ ಒಂದು ಹೇಳಿ, ನಂಗೊಂದು ನೀಲಗನ ಹೇಳಿ ಅಂತ ಅಲ್ಲೇ ಬಿದ್ದುಕೊಂಡು ಇರ್ತಿದ್ರು ಬಿಟ್ಟರೆ. ಅಂಥ ಅಭಿಮಾನಿಗಳು ಅವ್ರಿಗೆ ಆಯ್ತಲ್ಲ. ಆಮೇಲೆ ಹೋಗುವಾಗ ಹೀಗಾಯಿತು. ಹೋಗುವಾಗ ಅಂದರೆ ಅದು ಇವಾಗ ಶಾಮಿಲಿ ಹಾಲ್ ಇದೆಯಲ್ಲ, ಅದರಿಂದ ಜಸ್ಟ್ ಒಂದು 10 ಮೀಟ್ರ್ ಹಿಂದೆ. ಇವಾಗ ಆವಾಗ ಅಪ್ಪಿತ್ತು, ಇವಾಗ ಚತುಷ್ಪಥ ಆಗಿದೆ ಅಲ್ಲ, ಆವಾಗ ಡಬ್ ಅಲ್ಲಲ್ಲ ಉಡುಪಿ ಈಗ ಕರಾವಳಿ ಬೈಪಾಸ್ ಇದೆ ಅಲ್ಲ, ಅಲ್ಲಿಂದ ಮುಂದೆ ಅಂಬುಲ್ಪಾಡಿ ಕ್ರಾಸ್ ಇಂದ ಸ್ವಲ್ಪ ಹಿಂದೆ ಶಾಮಿಲಿ ಸಭಾಗ್ರಹ ಇದೆ, ಅದರಿಂದ 10 ಮೀಟ್ರ್ ಹಿಂದೆ. ಅದು ಹೋಗ್ತಾ ಇರುವಾಗ ಇವ್ರು ಹೋಗ್ತಾ ಇರುವಾಗ ಯಾವುದೋ ಮೂಡಲ್ಲಿ ಹೋಗ್ತಾರೆ, ರಾತ್ರಿ ನಿದ್ರೆ ಬಿಟ್ಟಿದ್ದೆಲ್ಲ ಎದುರಿ ಅದು ಎದುರುಗಡೆಯಿಂದ ತಮಿಳ್ನಾಡು ರಿಜಿಸ್ಟ್ರೇಷನ್ ಇದು ತುಂಬಿದ ಗ್ಯಾಸ್ ಟ್ಯಾಂಕರ್ ಗಾಡಿ ಅದು ಎದುರಿನ ಟೈರ್ ಬಸ್ಟ್ ಆಯಿತು ಅವನಿಗೆ ರೈಟ್ ಸೈಡಿಗೆ. ಟೈರ್ ಬಸ್ಟ್ ಆದ್ಕೂ ಅವನಿಗೆ ಕಂಟ್ರೋಲ್ ತಪ್ಪಿ ಹೋಯ್ತು, ಇವ್ರ ಕಡೆ ಬಂದ್ಬಿಟ್ರು. ಬಂದು ಇವ್ರ ಮೇಲೆ, ಯಾಕಂದರೆ ತಪ್ಪಲಿಕ್ಕೆ ಚಾನ್ಸೇ ಇಲ್ಲ, ಎಸ್ಕೇಪ್ಲಿ ಚಾನ್ಸ್. ಇವ್ರ ಮೇಲೆ ಬಿದ್ದುಬಿಡ್ತು ಗಾಡಿ, ಅದು ಇಲ್ಲಿಗೆ ಪೆಟ್ಟು ಬಿತ್ತಲ್ಲ ಆ ಸ್ಪಾಟಲ್ಲೇ ಹೋಗಿದ್ರು. ನಾವು ಕಡೆಗೆ ರಾಮಣ್ಣ ಅಂತ ಹೇಳಿ ರಾಮಣ್ಣನ ನಾನು ಲ್ಯಾಮಿನೇಟ್ ಸ್ಕೂಟರ್ ತಗೊಂಡು ಅಲ್ಲಿ ಹೋಗಿ ನೋಡುವಾಗ ಇವ್ರ ಚಪ್ಪಲಿ ಇವ್ರದ್ದು ಎದಡಿ ಅಲ್ಲಲ್ಲಿ ಬಿದ್ದುಕೊಂಡಿತ್ತು. ರಾಮಣ್ಣ ಹೌದು ರಾಮಣ್ಣ ಅಂತ ಎಲ್ಲಿ ಬಾಡಿ ಬಾಡಿ ಅಜ್ಜರ ಕಾಡಿದೆ. ಅಜ್ಜರ ಕಾಡಲ್ಲಿ ಅಷ್ಟರೊಳಗೆ ಒಂದು 100-200 ಜನ ಸೇರಿದ್ರು. ಆವಾಗ ಮಧ್ಯಾಹ್ನ 11 ಗಂಟೆ ಆಗಿತ್ತು. ಆಮೇಲೆ ಪೋಸ್ಟ್ ಮಾರ್ಟಮ್ ಎಲ್ಲ ಆಗುವಾಗ 3-4 ಗಂಟೆ ಆಗಿತ್ತು. ಆಮೇಲೆ ಅವರೆಲ್ಲ ಡಿಸ್ಕಸ್ ಮಾಡಿ ಈಗ ಇವತ್ತೇ ಸುಡೋದಲ್ಲ ಅಂತ ಹೇಳಿ, ಆಮೇಲೆ ಫಸ್ಟ್ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ತರಲಿಕ್ಕೆ ನಾನು ರಾಮಣ್ಣನ ಹೋಗಿ ಅವರು ಬಾಡಿ ತಗೊಂಡು ಹೊರಬಂದು ಕಡೆಗೆ ಮಣಿಪಾಲ ಐ ಸಿ ಯಲ್ಲಿ ಇಡ್ತು ರಾತ್ರಿ. ಮರುದಿವಸ ಐ ಸಿ ಯಲ್ಲಿ ಇಡ್ತು. ಆಮೇಲೆ ಮರುದಿವಸ 8 ಗಂಟೆಗೆ ಅಲ್ಲಿಂದ 8-9 ಗಂಟೆಗೆ ಮಣಿಪಾಲದಿಂದ
ಮೆರವಣಿಗೆ ಮೇಲೆ ಗುಣಮಿ ತಗೊಂಡ್ಬಂತು. ಹೆಂಗಿತ್ತು ಸರ್ ಜನಸಾಗರ? ಅಯ್ಯೋ ಅದು ಜಾತ್ರೆ ಜಾತ್ರೆ, ಏನು ಯಾವೊಬ್ಬ ಯಕ್ಷಗಾನ ಕಲಾವಿದನಿಗೂ ಇಲ್ಲದೆ. ಯಾಕಂದರೆ ಆವಾಗ ಒಂದು ಮಾಧ್ಯಮ ಇರಲಿಲ್ಲ, ಫೋನ್ ಇರಲಿಲ್ಲ, ಏನಿರಲಿಲ್ಲ. ಆವಾಗ ಒಂದು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಏನಾದರೂ ನಿಧನರಾದರೆ ಇವರು ನಿಧನರಾಗಿದ್ದಾರೆ ಅನ್ನೋ ಕಾಲಮ್ನಲ್ಲಿ ಇವ್ರದ್ದು ಉದಾಹರಣೆಯಲ್ಲಿ ಮೇ. ಯಾಕಂದರೆ ಒಬ್ಬ ಕಲಾವಿದಂದು ಬರ್ತಾ ಇತ್ತು ಎಲ್ಲ ಸತ್ರ ಎಲ್ಲ ಬ್ಯಾಕ್ ಪೇಜಲ್ಲಿ ಏನು ಬರ್ತಾ ಇತ್ತು ಅಥವಾ ಕೆಳಗೆ ಬರ್ತಾ ಇತ್ತು, ಇವ್ರ ಮೇಯ್ನ್ ಪೇಜಲ್ಲಿ ಕಾಳಿಂದ ನಾವು ಇನ್ನೂ ಇಲ್ಲ ಅಂತ. ಎಷ್ಟು ಜನ ಊಟ ಬಿಟ್ಟಿದ್ದಾರೆ, ಯಕ್ಷಗಾನ ಬಿಟ್ಟಿದ್ದಾರೆ ನೋಡು, ಯಕ್ಷಗಾನ ನೋಡೋದೇ ಬಿಟ್ಟಿದ್ದಾರೆ. ಅದು ಹೇಳಲಿಕ್ಕಾಗದಿದ್ದ ಯಕ್ಷಗಾನ ಪ್ರೇಮಿಗಳು ಹೌದು, ಮತ್ತು ಕೆಲಸ ಮಾಡೋರಿಗೆ ಅವರಿಲ್ಲ ಅನ್ನೋದು ಅರಗಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗಿರ್ಬೋದು. ತುಂಬ ಕಷ್ಟ, ತುಂಬ ಕಷ್ಟ. ಅವರು ಎಲ್ಲರೂ ಅಷ್ಟು ಪ್ರೀತಿಯಲ್ಲಿ ಇದು ಮಾಡಿ, ಯಾರಾದರೂ ತೆರೆ ಎಳೆಯವನೇ ಆಗಲಿ ಸುಮ್ಮನೆ ಅಡಿತಲೆ ಎಂತಾಯ್ತಾ ಎಂತೇಳಿ, ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ತಾರೆ ಬಿಟ್ಟರೆ ಮತ್ತೆ ಕೇಳ್ಕೊಂಡು ಕಿವಿ ಮೇಲೆ ಹಾಕೊಂಡು ಹಾಕು ಎಂತಾಯ್ತು, ದುಡ್ಡಿದ ವ್ಯವಸ್ಥೆ ಮತ್ತೇನು ವ್ಯವಸ್ಥೆ ಕೇಳಿಕೊಂಡು ಅದನ್ನು ಸಾಲ್ವ್ ಮಾಡಿ ಹೋಗ್ತಾ ಇದ್ದೆ, ಹಾಗೆ ಹೋಗ್ತಾ ಇರಲಿ. ಅದು ಏ ದೊಡ್ಡ ಆಲದ ಮರದಡಿ ನಿಂತು ಹಕ್ಕಿಗಳ ಥರ ಆಯಿತು. ಆಲದ ಮರದಡಿ ಒಳ್ಳೆ ತಂಪಿತ್ತು, ನಾವು ರೊಂದಿದ್ದರೆ ನಮ್ಗೆ ಮತ್ತೇನು ತೊಂದರೆ ಇಲ್ಲ. ಹೌದು, ಆಲದ ಮರ ಬಿದ್ದೋದ್ರೆ ಹಕ್ಕಿಗಳ ಪರಿಸ್ಥಿತಿ ಆಯ್ತು ನಮ್ದಷ್ಟೇ. ನಾನು ತೊಂಬತ್ತು ಮೇ ಅದೊಂದು ಯಕ್ಷಗಾನ ರಂಗಕ್ಕೆ. ಯಾಕಂದರೆ ಯಕ್ಷಗಾನ ನೋಡುವರೆ ಸಣ್ಣ ಒಂದು ಲಕ್ಷ ಜನ ಯಕ್ಷಗಾನ ನೋಡೋದು ಬಿಟ್ಟರು, ನೋಡ್ರಿ ಇಲ್ಲ ಇನ್ನೆಂತ ನೋಡೋದಂತ ಯಕ್ಷಗಾನ ನೋಡೋದು ಬಿಟ್ರು. ಸರ್, ಈಗ ನಾನು ಓದಿರೋ ಪ್ರಕಾರ ಕಾಳಿಂಗ ನೋಡ್ರಿಗೆ ಅವ್ರ ತಂದೆನೇ ಗುರು ಆಗಿದ್ರು, ತಂದೆಯವರೇ ಅವ್ರನ್ನ ಭಾಗವತಿಗೆ ಸೆಳಿತಾರೆ, ಆಮೇಲೆ ಅವ್ರು ಕರ್ಕೊಂಡು ಬಂದು ಕ್ಲಾಸಿಗೆ ಸೇರಿಸ್ತಾರೆ ಅನ್ನೋದು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ರ ಹೇಗೆ? ಹೌದು, ತಂದೆಯವರು ದೊಡ್ಡ ಭಾಗವತರು. ದೊಡ್ಡ ಭಾಗವತರು ಅಂದರೆ ಇವಾಗ ಶೇಷಗಿರಿ ಭಾಗವತರು, ಜನವರಕಟ್ಟೆ ಗೋಪಕೃಷ್ಣ ಕಾಮತರು, ಗೋರ್ಪಡೆ ವಿಠಲ್ ಪಾಟೀಲರು, ನೀಲಾವರ ರಾಮಕೃಷ್ಣಯ್ಯ ಅವ್ರ ಜೊತೇಲಿ ರಾಮಚಂದ್ರನ ಅವರು ಮತ್ತು ನರಸಿಂಹದಾಸರು ಇವರೆಲ್ಲ ಅದು ಒಂದೇ ಲೈನಿನ ಭಾಗವತರು, ಅವರು ಹಿರಿಯ ಭಾಗವತರು. ಆದರೆ ಇವರು ಯಕ್ಷಗಾನಕ್ಕೆ ಬರ್ತಾರಲ್ಲ ಅಂತ ಅವರಿಗೆ ಖಾತ್ರಿ ಇರಲಿಲ್ಲ. ಯಾಕಂದರೆ ಬರೀ ಪಣಕ ಇವರು, ಬರೀ ಪಣಕ ಅಂದರೆ ಬರೀ ಪಣಕರು, ತುಂಬ ಪಣಕ ಆಯ್ತಿಲ್ಲ. ಆಮೇಲೆ ಇವರು ತಗಡೆಯಲ್ಲಿ ಅಂಗರಕಟ್ಟೆ ಕೇಂದ್ರ ಸೇರಿಸ್ತಾರೆ. ಅಲ್ಲಿ ಉಪ್ಪೂರು ಗರಡಿಯಲ್ಲಿ ಸ್ವಲ್ಪ ಶಿಸ್ತು ಕಲಿತರು, ಉಪ್ಪೂರು ಗರಡಿಯಲ್ಲಿ ಕಲಿತ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ಶಿಸ್ತು ಕಲಿಸ್ತಾರೆ ಅವರು. ಅದಾದ ನಂತರ ಯಾವುದು ಇದು ನಮ್ಮ ಕೋಟ ಹಂಗರಕಟ್ಟೆ ಯಕ್ಷಗಾನ ಇದೆ ಹಂಗರಕಟ್ಟೆ ಯಕ್ಷಗಾನ ಕೇಂದ್ರ ರಾಜಶೇಖರಬ್ಬರ್ ಅಂತ ಅವರು ಇದರಲ್ಲಿ ನಡ್ಕೊಂಡಿದ್ದೆ. ತುಂಬ ಜನ ಸ್ಟೂಡೆಂಟ್ಗಳು, ಈ ಕೆ ಪಿ ಹೆಗಡೆ ಅವರು ಮತ್ತು ತುಂಬ ಜನ ಅಲ್ಲಿ ಕಲಿತವರು. ಕಲಿತು ಅವರು ಒಂದು ಮೇಳಕ್ಕೆ ಹೋಗ್ತಾರಲ್ವಾ ಫಸ್ಟ್, ಯಾವ ಅಮೃತೇಶ್ವರಿ, ಅಮೃತೇಶ್ವರಿ ಕೋಟ ಅಮೃತೇಶ್ವರಿ, ಅಮೃತೇಶ್ವರಿಯಿಂದ ಪೆರಡೂರಿಗೆ ಹೋಗ್ತು. ಹೌದು, ಅಲ್ಲಿ ವಿಜಯಶ್ರೀ, ಅಲ್ಲಿ ತಾನು ಆವಾಗಲೇ ಅವರಿಗೆ ಬೇಡಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೂ ಕೃಷ್ಣ ಭಾಗವತರನ್ನ ಮೇಯ್ನ್ ಆಗಿ ಕೂರಿಸ್ಕೊಂಡು ಅವರು ಒತ್ತು ಭಾಗವತರು ಮಾಡಿದ್ರು. ಆಮೇಲೆ ಸಾಲಗ್ರಾಮಕ್ಕೆ ಮೇಯ್ನ್ ಭಾಗವತಿ ಕರೆದ್ರು. ಸಾಲಗ್ರಾಮ ಅಂದರೆ ಅವ್ರಿಗೆ ನಾವು ಏನಾಗಿದೆ ಅಂದರೆ ತನ್ನ ಹೆಂಡತಿ ಮಕ್ಕಳು ಮನೆ ಸಾಲಗ್ರಾಮ ಮಾಡಿ ಇಷ್ಟೇ ಅವ್ರ ಪ್ರಪಂಚ. ಹೆಂಡತಿ ಮಕ್ಕಳು ಮನೆ, ತಾಯಿ ತಂದೆ, ಹೆಂಡತಿ ಮಕ್ಕಳು, ಆಮೇಲೆ ಸಾಲಗ್ರಾಮ ಮೇಳ. ಸಾಲಗ್ರಾಮ ಬಿಟ್ಟು ಅವರು ಬೇರೆ ಯೋಚನೆ ಮಾಡ್ತಲಿತ್ತು. ಸಾಲಗ್ರಾಮ ಬಗ್ಗೆ ಅಷ್ಟು ಎಷ್ಟೋ ಜನ ನಮ್ಮಲ್ಲಿ ಮುಂಬೈ ಅವರೊಬ್ಬರು ಉದ್ಯಮಿಗಳಿದ್ದಾರೆ, ಅವರು ಮೇಳ ಮಾಡ್ತೇನಂತೇಳಿ ಇದು ಮಾಡ ನೋಡಿ, ನಾನು ನನ್ನ ಅಭಿಮಾನಿ ನೀವು, ನನ್ನ ಸ್ನೇಹಿತರು ಹೌದು ನಿಮ್ಮ ಬಗ್ಗೆ. ಯಾಕಂದರೆ ಆವಾಗಲೇ ಕೋಟಿಗಟ್ಟಲೆ ಕೊಡಲಿಕ್ಕೆ ಆಗುವವರು ಆವಾಗಲೇ ಸಾಧಾರಣ 90 ದಶಕದಲ್ಲಿ. ಆದರೆ ನಿಮ್ಮ ನಮ್ಮ ಸ್ನೇಹ ಹೇಗಿರಲಿ, ನಾನು ಇರೋ ತನಕ ಸಾಲಗ್ರಾಮ ಮೇಳ, ನಾನು ಅದು ಬಿಟ್ಟು ಬರುವುದಿಲ್ಲ, ಇನ್ನು ನೀವು ಏನೂ ಮಾತಾಡಬಾರ್ದು ಅಂತ ಕೈ ಮುಗಿದು ಕಳಿಸ್. ಅವರು ದುಡ್ಡಿನ ಆಶೆಗೆ ಹೋಗೋದಿದ್ರೆ ಆವಾಗಲೇ ಕೋಟಿಗಟ್ಟಲೆ ತಗೊಂಡು ಬೇರೆ ಮಾಡಕ್ಕೆ ಹೋಗ್ಬೋದು. ಹ್ಞೂ ಹ್ಞೂ. ಅವ್ರು ಆವಾಗಲೇ ಫ್ಲೈಟಲ್ಲಿ ಓಡಾಡ್ತಿದ್ರು ಅನ್ನೋ ಕೇಳಿದ್ವಿ. ಫ್ಲೈಟಲ್ಲಿ ಕರೆಸ್ಕೊಳ್ತಾಯಿದ್ರು, ಕರೆಸ್ಕೊಳ್ತಾಯಿದ್ರು ಅಂದರೆ ಅವರು ಬೆಂಗಳೂರಲ್ಲಿ ಪ್ರೋಗ್ರಾಮ್ ಇರ್ತದೆ, ಅದೇ ದಿವಸ ಬಾಂಬೆಯಲ್ಲಿ ಇರ್ತದೆ, ಏನು ಮಾಡೋಂಗಿಲ್ಲ. ಆವಾಗಲೇ ಇವರು ಆರ್ಗನೈಸ್ ಮಾಡಿದವರು, ಸಂಯೋಜಕರು ಅವ್ರನ್ನ ಫ್ಲೈಟಲ್ಲಿ ಕರೆಸ್ಕೊಳ್ತಾ, ಇವರಾಗಿ ಓದಲ್ಲ ಅವರೇ ಕರೆಸ್ಕೊಳ್ತಾ ಇದ್ರು. ಅಪ್ಪಲ್ಲು ಲಕ್ಷ್ಮಣ್ ಶೆಟ್ಟರು ಅವರೆಲ್ಲ ಅಲ್ಲಿ ಭಾರಿ ಸ್ನೇಹಿತರು. ಯಕ್ಷಗಾನ ಕಲಾವಿದರಿಗೆ ಆವಾಗ ಫ್ಲೈಟಲ್ಲಿ ಹೋಗೋದಂದ್ರೆ ಭಾರಿ ಕಡಿಮೆ ಅಲ್ವಾ. ಅಲ್ಲೂ ಹಾಗಾಗಿತ್ತು, ನಾಗಶ್ರೀ ಆಟ ಷಣ್ಮುಖಾನಂದ ಹಾಲ್ನಲ್ಲಿ ಆಟ, ನಾಗಶ್ರೀ ಪ್ರಸಂಗ ಬಾಂಬೆಯಲ್ಲಿ. ಆವಾಗ ಇವ್ರದ್ದು ಮಧ್ಯಾಹ್ನ ಇಲ್ಲಿ ಬೆಂಗಳೂರಲ್ಲಿ ಆಟ ಇತ್ತು, ಒಂದೇ ದಿವಸ ಬೆಂಗಳೂರಲ್ಲಿ ಆಟ ಮುಗಿಸ್ಕೊಂಡು ಇವರು 4 ಗಂಟೆಗೋ 5 ಗಂಟೆಗೋ ಫ್ಲೈಟ್ ಹತ್ತಿದೆ. ಫ್ಲೈಟ್ ಹಚ್ಚು ಲೇಟ್ ಆಯಿತು, ಅವರಲ್ಲಿ 10 ಗಂಟೆ ಬಂದು ರೀಚ್ ಆಗಬೇಕಿತ್ತು ಬಾಂಬೆಗೆ. ಅಲ್ಲಿ 3800 ಸೀಟು ಹಾಲ್ ಅದು,
ಮೂರು ಬಾಲ್ಕನಿ ಅದು. ಅಲ್ಲಿ ಲತಾ ಮಂಗೇಶ್ಕರ್ ಅಂತ ಒಂದು ಕಲಾವಿದರು ಪ್ರೋಗ್ರಾಮ್ ಕೊಟ್ಟಾಗಲೂ ಅರ್ಧ ಮುಕ್ಕಾಲು ಮಾತ್ರ ಮತ್ತೆ ಕಾಲಭಾಗ ಉಳಿತಾ ಇತ್ತು. ನಮ್ಮದು ಯಕ್ಷಗಾನ ಅದಿಷ್ಟು ಫುಲ್ಲಾಗಿ ಹೊರಗೆ 500 ಜನ ಇದ್ದಾರೆ. ನಾಗಶ್ರೀ ಪ್ರಸಂಗ ಟಿಕೆಟೆಲ್ಲ ಬ್ಲ್ಯಾಕ್ ಹೋಗಿದೆ, ಇವರು ಬರಲಿಲ್ಲ ಫ್ಲೈಟಲ್ಲಿ. ನಾನು ಬಂದು ಹೇಳ್ತಾ ಇದ್ದೆ ನಾನು ಫಾಸ್ಟ್ ನನ್ನ ಬಗ್ಗೆ ಒಂದು ಜನತೆ ಖುಷಿ ಆಗಿದ್ರು. ನಾನು ಅವಾಗ 16-17 ವರ್ಷದ ಹುಡುಗ ಅಲ್ಲ, ಸ್ವಲ್ಪ ಸ್ವರ ಹೈ ಪಿಚ್ಚಲ್ಲಿ ಇತ್ತು ಅವಾಗ ಸ್ವಲ್ಪ ಸಣ್ಣ ಹುಡುಗ ಪದ್ಯ ಹೇಳಿದ್ರು. ತಡಿ ಎಷ್ಟಾದರೂ ಮತ್ತೆ ಪ್ರಸಂಗ ಸ್ಟಾರ್ಟ್ ಆಗಿ ಎರಡನೇ ಪದ್ಯಕ್ಕೆ ಎಲ್ಲ ಮುಗಿ ನಿಂತು ಬಿಡ್ತು ಆಟ. ನಾವು ಬರಲಿ ಆಮೇಲೆ ಅರ್ಧ ಗಂಟೆ ಆಟ ನಿಂತು ಆಮೇಲೆ ನಾವು ಬಂದ್ರು. ನಾವು ಬಂದು ಮತ್ತೆ ಸ್ಟಾರ್ಟ್ ಆಯಿತು, ಹೊಡೆದಾಟ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಯ್ಯೋ, ಒಂದ್ಸಲ ಬಂದು ಪದ ಎತ್ಕೊಂಡ್ರೆ ಅದು ಬೇರೆ ಥರನೇ ಇರ್ತದೆ, ಆ ವಾತಾವರಣನೇ ಬದಲಾಗಿಬಿಡ್ತು. ಅದು ಹೆಂಗೆ ಸರ್ ನನಗೆ ಅರ್ಥ ಆಗ್ತಿಲ್ಲ ಅಂದರೆ, ಕಾಳಿಂಗ್ ನೋಡ್ರ ಅಂತ ಹೇಳಿದ್ರೆ ಯಾಕೆ ಆ ರೀತಿಯಾದಂಥ ವಾಯ್ಸ್ ಬರುತ್ತೆ, ಇವತ್ತಿನ ಜನಸಾಮಾನ್ಯರಿಗೆ ಯಾಕೆ ಬರಲ್ಲ ಆ ವಾಯ್ಸ್ ಅಂತ? ಆ ವಾಯ್ಸೇ ಆಗಿ, ಅದು ಎಲ್ಲೂ ಕೃತಕತೆ ಇಲ್ಲ, ಆ ವಾಯ್ಸೇ ಆಗಿ. ಯಾಕಂದರೆ ಈಗ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹಿಡ್ಕೊಂಡು ಫೀಲ್ಡಿಗೆ ಬಂದ ಕೂಡಲೇ ಜನರು ಎಲ್ಲ ಸ್ಟ್ರೈಟ್ ಕೂತ್ಕೊಳ್ತಾರಲ್ಲ, ಆವಾಗಲೂ ಹಾಗೆ. ನಾನು ಸಾಲಗಮ್ಮಳದಲ್ಲಿ ಇರುವಾಗ 12:00 ಎಲ್ಲ ಎದ್ದು ಬಿಡ್ತಾರೆ, ಎದ್ದು ಹೊರಗೋಗಿ ಮುಖಕ್ಕೆ ತೊಳ್ಕೊಂಡು ಟೀ ಕಾಫಿ ಕುಡ್ಕೊಂಡು 1 ಗಂಟೆ. ಯಾಕಂದ್ರೆ ನಾವು ಟೈಮು ಹಾಗೆ 1 ಗಂಟೆ ಅಂದರೆ ಬೆಲ್ ಹೊಡೆದಾಗದು, ಅದು ಎಲ್ಲ ಮತ್ತೆ 1 ಗಂಟೆ 5 ನಿಮಿಷ 1 ಗಂಟೆ 10 ನಿಮಿಷ ಇಂಥ ಪದ್ಯಕ್ಕೆ ಹೋಗೋದು ಅದೇನಿಲ್ಲ. 1 ಗಂಟೆ ಅಂದರೆ ಅವರು ರಂಗತಾಳ ಒಳಗೆ ಕಾಲಿಟ್ಬಿಡ್ತಾರೆ, ಅದು ಅಲ್ರಾಮ್ ಆದಾಗೆ. ಅದರಲ್ಲೂ ಕೆಲವರು ಸ್ವಲ್ಪ 12:30 ಕಾಳಿಂದ ನೋಡ್ರು ಅಂತ ನಮಗೆ ಅದು ಕೇಳಿಕೊಳ್ಳಿ ಖುಷಿ ಆಗ್ತಾ ಇತ್ತು. ಅಂದರೆ ಅಂಥ ಭಾಗದ ಕೆಳಗೆ ನಾವು ಇದ್ದೀವಲ್ಲ, ಅಲ್ಲಿ ನಾವು ಜೊತೆ 2 ವರ್ಷಕ್ಕಿಂತ ಜಾಸ್ತಿ ಭಾಗವತ ಯಾರು ನಿಲ್ಲುದಲ್ಲಿ ಇತ್ತು. ಯಾಕಂದರೆ ಅದು ಇದೇ ಸಂಬಂಧ, ಯಾಕಂದರೆ ಮರಿಯಪ್ಪಾಚಾರ್ ಅಂತ ಹಿರಿಯರು ಭಾಗವತರೆಲ್ಲ ಇದ್ದರು, ಉಮೇಶ್ ಭಟ್ ಬಾಡ, ಮರಿಯಪ್ಪಾಚಾರ್ಯರು, ಟಿ ಕೆ ಪ್ರಭಾಕರ್ ಹೆಗಡೆ ಇವರೆಲ್ಲ ಇದ್ದರು. ಅಲ್ಲಿ 12 ಗಂಟೆ ಕೂಗ್ಲಿ ಶುರು ಮಾಡ್ತಾರೆ, ನೋಡ್ರೋ ಅಂತಾರೆ. ಅವ್ರಿಗೆ ಅಲ್ಲಿ ಬದ್ದು ಹೇಳೋದು ಬೇಡ ಅವಸ್ಥೆ ಆಗಿ ತೋ ಬೇಡಪ್ಪ ಅಂತ ಅದು ನನಗೆ ಖುಷಿ ಆಗ್ತಾ ಇತ್ತು. ಖುಷಿ ಅದು ಒಂದು ನನಗೊಂಚೂರು ಪ್ರೇಕ್ಷಕರು ರಿಯಾಯಿತಿ ಇದ್ದಿತ್ತು. 16-17 ವರ್ಷ ಹುಡುಗ ನಾನು, ಮತ್ತು ಸ್ವಲ್ಪ ಅವ್ರದ್ದು ಅನುಕರಣೆ ಮಾಡ್ತಾಯಿದ್ದೆ. ಜನರಿಗೇನೋ ಒಂದು ಗಂಟೆ ತನಕ 1 ಗಂಟೆ ಮೇಲೆ ತಾಳ್ಕೊಳ್ಳೋದಿಲ್ಲ ಇತ್ತು, 1 ಗಂಟೆಗೆ ಸಾಕು ನೀನು ಹೋಗಿ ಅವ್ರು ಬರಲಿ ಅಂತಿದ್ರು ಆಯ್ತಲ್ಲ. ಆದರೆ 4 ವರ್ಷ ನಾನು ಅವ್ರ ಜೊತೆಯಲ್ಲಿ ಇದ್ದೆ. ಸ್ವರದಲ್ಲಿ ಏನು ವಿಶೇಷತೆ ಇತ್ತು ಅಂತ? ಅದು ಆ ಮೋಡಿ ಮಾಡೋ ಸ್ವರ, ಅದು ನೀವು ಹೋಗಿ ಎಷ್ಟೇ ಟೆನ್ಷನಲ್ಲಿ ಎಲ್ಲೋ ಹೋಗ್ತಾ ಇರಿ, ಎಲ್ಲೋ ಒಂದು ಕಡೆ ಅವ್ರದ್ದು ವಾಯ್ಸ್ ಬಂದ್ಕೊಳ್ಳಿ ಗಪ್ಪಂದು ನಿಂತು ಬಿಡ್ತೀರಿ. ಆ ವಾಯ್ಸೇ ಹಾಗೆ, ಆ ಸ್ವರನೇ. ಇವಾಗ ಜೇಸುದಾಸ್ ಅವರು ಅಯ್ಯಪ್ಪ ಸ್ವಾಮಿ ಅವ್ರದ್ದು ಹಾಡಾಡ್ತಾ ಹರಿಯವರ ಆಸಂ, ಅದು ಹೇಳ್ಕೊಳ್ಳಿ ಅದೊಂಥರ ಮೈಯಲ್ಲಿ ರೋಮಾಂಚನ ಆಗ್ತದಲ್ಲ, ಅದೇ ಥರ ಅದು ನಾವು ಅದು ವಾಯ್ಸಿಗೆ ಅದು ಆ ಮಾದಕತೆ ಇರುವುದು ಅವ್ರ ಹತ್ರ, ಅದು ದೇವರು ಕೊಟ್ಟು ತೋರಿಸಿ ತಗೊಂಬಿಟ್ಟಷ್ಟು. ಎಷ್ಟು ವರ್ಷ ಸರ್ ಅವ್ರಿಗೆ? 33-34 ವರ್ಷ. ನನಗೂ ಅವರಿಗೆ 10 ವರ್ಷ ಡಿಫರೆನ್ಸ್, 10 ವರ್ಷ ಡಿಫರೆನ್ಸ್. ನನಗೆ 24 ವಯಸ್ಸು ಅವ್ರ ತಾಯಿವಾಗ, ಅವ್ರಿಗೆ 34 ವರ್ಷ. ಪ್ರಸಂಗ ಬರಲಿಕ್ಕೆ ಅವರು ಮನಸ್ಸು ಮಾಡೋದು ಯಾಕಂದರೆ ಕಂದವ್ರದ ಪ್ರಸಂಗ ಎಲ್ಲ ಶ್ರೇಷ್ಠ ಬಿಡಿ. ಯಾಕಂದರೆ ಕಂದವರು ಅನುಭವಿಸಿ ಬರಿತಾಯಿದ್ರು. ನಮ್ಮಲ್ಲಿ ಜೆ ಪಿ ರಾಜರತ್ನಮ್ಮ ಇದ್ದಾಗೆ ಕಂದವ್ರದವರು ಸಾಹಿತ್ಯ ಅಷ್ಟು ಸುಲಭ. ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು, ಎತ್ತಿಕೊಳ್ಳದ ಕೋಪ, ಇದೇ ಥರ ಸಲೀಸಾದ ಪದ್ಯಗಳು ಕಂದವ್ರದವರು. ಆವಂತಿ ಅರಸ ಆಗುವ ವೀರ ನೀನೆಂದು, ಆವತ್ತು ನೀನೆಂದ ಮಾತು, ಇದು ಎಷ್ಟು ಸಲೀಸು ನೋಡಿ. ಎಲ್ಲೂ ಕಗ್ಗಂಟೆಯಲ್ಲಿ ಸಣ್ಣ ಮಕ್ಕಳಿಗೆ ಇದು ಅರ್ಥ ಆಗ್ತದೆ. ಅವನು ನಾವು ಮತ್ತು ಕಂದವ್ರದವರು ಒಬ್ಬರನ್ನೊಬ್ಬರು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲರಿಗೂ ಗೈಡ್ ಮಾಡ್ತಾ ಇದ್ದರು ಕಂದವ್ರದವರು ಮಾಸ್ಟರ್. ನೋಡ್ರಿ ಅಂತ ನೋಡ್ರಿ ಕೈಯಲ್ಲಿ ನೋಡ್ರಿ ಪುಸ್ತಕ ಒಂದು ನೋಡಿ ಅಂದರೆ ಅವ್ರಿಗೆ ಗೊತ್ತಿದೆ ತನ್ನ ಕವಿ ಹೃದಯವನ್ನು ಅರಿತಿರ್ತಾರೆ ನಾವು, ಅವ ಕವಿ ಏನು ಬರೆದಿದ್ದಾನೆ. ಆದರೆ ಕೆಲವು ಪ್ರಸಂಗ ತಗೊಂಡಾಗ ಅವ್ರಿಗೆ ಏನಾಯಿತು, ಈಗ ಒಂದು ದುಃಖದ ಪದ್ಯ, ಅದಕ್ಕೆ ಮಾರವಿ ಏಕತಾಳ ಹಾಕಿದರೆ ಅದರಲ್ಲಿ ದುಃಖದ ಪದ್ಯ ಏನು ಬರೆಯ ಏನು ಹೇಳಲಿಕ್ಕೆ ಆಗ್ತದೆ? ಅಥವಾ ಒಂದು ಸ್ತ್ರೀವೇಶ ಎಂಟ್ರೆನ್ಸ್ ಪದ್ಯ ರೂಪಕ ತಾಳ ಇರ್ತದೆ, ಹೇಗೆ ಅದನ್ನ ಒಳಗಾಕು? ಅದಕ್ಕಾಗಿ ತಾನೇ ಬರೆಯುವ ಯಾವ್ಯಾವ ಸನ್ನಿವೇಶಕ್ಕೆ ಯಾವ್ಯಾವ ತಾಳಗಳು ಬೇಕು, ಯಾವ್ಯಾವ ರಾಗಗಳು ಬೇಕು ಅನ್ನೋ ಬಗ್ಗೆ ಇದು ಮಾಡಿಕೊಂಡು ಅವರು ವಿಜಯ ಮೊದಲು ಬರೆದು ಭಾಗ್ಯಶ್ರೀ, ಆಮೇಲೆ ರೂಪಶ್ರೀ, ಆಮೇಲೆ ವಿಜಯಶ್ರೀ ಅಂತೂ ಒಳ್ಳೆ ಹಿಟ್ಟಾಯಿತು. ಆಮೇಲೆ ನಾಗಶ್ರೀ ನೋಡಿ ಕಾಲಮಿತಿಗೆ ಎಷ್ಟು ಅವರು ಸೆಟ್ ಮಾಡಿದ್ದಾರೆ ಅಂದರೆ, ನಾಗಶ್ರೀಯನ್ನು ನೀವು ಇಡೀ ರಾತ್ರಿಯೂ ಆಡ್ಬೋದು, 5 ಗಂಟೆಗೂ ಆಡ್ಬೋದು, 4 ಗಂಟೆಗೂ ಮಾಡ್ಬೋದು, 3 ಗಂಟೆಗಳು ನಾಗಶ್ರೀ ಮುಗಿಸ್ಬೋದು. ಮತ್ತದು ಅರ್ಧ ಪಾರ್ಟ್ ನೋಡಿ, ಅದೀಗ 1 ಗಂಟೆ ಮೇಲೆ ನಾಗಶ್ರೀ ಶಿಥಿಲ ಪ್ರವೇಶನ ತಗೊಂಡ್ರು ಅದಕ್ಕೆ ಏನು ಕರ್ತವ್ಯ ಚ್ಯುತಿ ಆಗೋದಿಲ್ಲ, ಕಥೆಗೆ ಏನು ಚ್ಯುತಿ ಆಗೋದಿಲ್ಲ. ಯಾಕಂದರೆ ಅದು ಲಾಸ್ಟ್ ಅವನು ಶ್ವೇತದ ಪೂರ ಕಥೆ ಹೇಳ್ತಾನೆ. ಆ ಮೊದಲ ಭಾಗ ತಗೊಂಡ್ರು ಏನೂ ಇದಿಲ್ಲ. ಅಂದರೆ ಅವರು ಆವಾಗಲೇ ಕಾಲಮಿತಿ ಬಗ್ಗೆ ಯೋಚನೆ ಮಾಡಿದ್ರು. ಯಾಕೆ ಸರ್ ಅವ್ರದ್ದೆಲ್ಲ ಪ್ರಸಂಗಗಳು ಶ್ರೀ ಶ್ರೀನೇ ಬರ್ತಾ ಇತ್ತು? ಅದೊಂದು ಅವ್ರದ್ದೊಂದು ಅದೊಂದು ಥಿಯರಿ.
ಎಲ್ಲ ಕಡೆ ಮೊದಲೆಲ್ಲ ಮಕ್ಕಳಿಗೆಲ್ಲ ಹೆಸರು ಇಡ್ತಿದ್ರು. ವಿನಾಯಕ ಅಂತ ಒಬ್ಬನ ಹೆಸರು ಇತ್ತು, ಮತ್ತೊಬ್ಬನ ಹೆಸರು ಈಶ್ವರ ಅಂತ ಇತ್ತು, ಮತ್ತೊಬ್ಬನ ಹೆಸರು ಮತ್ತೇನು ಇರ್ತಿತ್ತು, ಕೇಶವ ಅಂತ ಇತ್ತು. ಈ ಕಡೆ ಕಡೆಗೆ ಹೆಸರಿಡುವಾಗ ಒಂದು ಇದು ಬಂತಲ್ಲ ಸಹಕಾರ, ಈಗ ಸುಜನ, ಶೋಧನ, ಸುಕೃತ, ಹೀಗೆ ಮಕ್ಕಳ ಹೆಸರು ಇತ್ತೀಚೆಗೆ ಬಂದದ್ದು ಆ ರೀತಿ ಹೇಳಲಿಕ್ಕೆ. ಈಗ ನಮ್ಮಲ್ಲಿ ನಮ್ಮ ಅಣ್ಣನ ಹೆಸರು ಸುಧಾಕರ, ನರಸಿಂಹ, ಸದಾಶಿವ, ಅದಕ್ಕೆ ಒಂದ್ಗೊಂದು ಟ್ಯಾಲಿ ಇಲ್ಲ ಅದು. ಆಮೇಲೆ ಆಮೇಲೆ ಈಗೀಗ ಮಕ್ಕಳಿಗೆ ಹೆಸರು ಇಡುವ ಪಲ್ಲವಿ, ಪುಷ್ಪಕ, ಹೀಗೆ ಅದನ್ನು ನಾಗಸ್ತಿ ಈ ಪದ್ಯ ಇದು ಕಥೆಗಳ ಮುಖಾಂತರ ಅಂದರೆ, ಈಗ ಮೊದಲೆಲ್ಲ ಒಂದು ಕಂಪನಿ ಬಸ್ಸುಗಳಿಗೆ ಒಂದೇ ಕಲರ್ ಇರ್ತಿತ್ತು, ಅದು ದೂರದಲ್ಲಿ ಬರುವಾಗ ದುರ್ಗಮ ಬರ್ತದೆ ಅಂತ ಗೊತ್ತಾಗ್ತದೆ. ಅದೇ ಟೈಪ್ ಶ್ರೀ ಅಂತ ಬಂದರೆ ಹೋಗಿ ನಾವುಡ್ದು ಇರ್ಬೇಕು ಬಹುಶಃ ಅಂತ, ಅಲ್ಲಿ ಯಾರು ಬರ್ತಿದ್ರು ಶ್ರೀ ಲಾಸ್ಟ್ ಶ್ರೀ ಇದೆಯಾ ನಾವುಡ್ರದ್ದು, ಅದೊಂದು ಟ್ರೆಂಡ್. ಅವರ ನವಿಲು ಕುಣಿಯುತ್ತಿದೆ ನೋಡ, ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಲೈನ್ ಅದು. ಅದ್ರ ಬಗ್ಗೆ ಏನಾದರೂ ಅಂದರೆ ಅದು ಯಾವ ರೀತಿ ಕ್ರೇಜ್ ಹುಟ್ಟಿಸಿತ್ತು ಆ ಟೈಮಲ್ಲಿ ನೀವು ನೋಡಿದ್ರೆ? ಅದು ಅದು ಹುಡುಗರು ಮಕ್ಕಳಿಗೆ ತುಂಬ ಅದು ಈ ನಾವು ಈ ಪಿಚ್ಚೆ ಚಿತ್ರಗೀತೆಯನ್ನು ಯಾವ ಥರ ಗುಣಗುಣಿಸ್ತಾ ಇರ್ತೇವೋ ಅದೇ ಟೈಪ್ ನಾವುಡ್ದು ಎಲ್ಲೆಲ್ಲ ಸೊಬಗಿದೆ ಮತ್ತು ನವಿಲು ಕುಣಿಯುತ್ತಿದೆ. ಅದು ಎರಡು ಈ ಕಾಲೇಜ್ ಸ್ಟೂಡೆಂಟ್ಗಳು ಒಂದು ಹೇಳ್ಕೊಂತ ಹೋಗೋ ಥರ ಆಯಿತು. ಮತ್ತದು ಮೋಹನರಾಗದ ಹೈ ಪಿಚ್ಚಲ್ಲಿ ಹೇಳೋದು ಅದು ಸಾಧಾರಣದವ್ರಿಗೆ ಆಗೋದಿಲ್ಲ. ನೀವು ನೀಲಗಗನ ಪದ್ಯ ಜೇಸುದಾಸವ್ರು ಹಾಡಿದ್ರು ಜನ ಇದು ನಾವುಡ್ರ ಹಾಡ್ದಂಗೆ ಆಗಿಲ್ಲ ಅನ್ನೋ ಮಟ್ಟಕ್ಕೆ ಅದು ಆಗಿದೆ. ಯಾಕಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯವರೇ ಒಂದ್ಸಾರಿ ಸ್ಟೇಜಲ್ಲಿ ಹೇಳಿದರು, ನಿಮ್ಮ ಕಂಠ ನೀವು ಸಿನಿಮಾ ರಂಗಕ್ಕೆ ಬರಬೇಡಿ ದಯವಿಟ್ಟು, ಈ ಕಂಠ ಸಿನಿಮಾ ರಂಗಕ್ಕೆ ಬಂದರೆ ನಾವೆಲ್ಲ ಮನೇಲಿ ಇರಬೇಕಾಗ್ತದೆ ಅಂತ. ಅಂಥ ಕಂಠ ಅದು, ಅದು ಎಲ್ಲಿಗೂ ಓಕೆ, ಹೈ ಪಿಚ್ಚಿಗೂ ಓಕೆ, ಬೇಸಿಗೂ ಓಕೆ, ಮತ್ತು ಯಾವುದರಲ್ಲೂ ಅದು ಕಿರಿಕಿರಿ ಮಾಡೋದಿಲ್ಲ. ಅದು ಕೇಳಲಿಕ್ಕೆ ಅಷ್ಟು ಈ ಪುಂಗಿ ಉತ್ತಾರಲ್ಲ ಹಾಗೆ ನಾವುಡ್ರ ಕಂಠ. ನೀವು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೆ ಇದ್ದಿದ್ದು ಸರ್ ಅವ್ರ ಜೊತೆ? ನಾನು 86ರಿಂದ 90ನೇ ಇಸ್ವಿಗೆ ಅವ್ರು ತೀರ್ಕೊಂಡಿದ್ದು. 86ರಿಂದ ಅವ್ರ ಜೊತೆ ಅಂದರೆ ಮೊದಲೊಂದು 2 ವರ್ಷ ಸಂಗೀತಗಾರಾಗಿದ್ದೆ, ಆಮೇಲೆ ಒತ್ತುವಾಗ ಗೊತ್ತಾಗಿ ಲಾಸ್ಟ್ 4 ವರ್ಷ ಲಾಸ್ಟ್ ತನಕನೂ ನಾನಿದ್ದೆ.